ನಮ್ಮ ರಾಜ್ಯದ ಸರ್ಕಾರಿ ಆರೋಗ್ಯ ವ್ಯವಸ್ಥೆಗಳ ಬಗ್ಗೆ ಒಂದು ಮಾಕ್ ಡ್ರಿಲ್ ಅನ್ನ ಮಾಡ್ತಾ ಇದೆ. ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಇವತ್ತು ಮಾಕ್ ಡ್ರಿಲ್ ನಡೀತಾ ಇದೆ. ಇಡೀ ರಾಜ್ಯದಲ್ಲಿ ತಾಲೂಕು ಆಸ್ಪತ್ರೆಗಳು ಮತ್ತು ಎಲ್ಲ ಜಿಲ್ಲಾಸ್ಪತ್ರೆಗಳು ಮತ್ತು ನಮ್ಮ ಆಸ್ಪತ್ರೆಗಳು ವೈದ್ಯಕೀಯ ಕಾಲೇಜಿಗೇನು ಹೊಂದಿಕೊಂಡಂತ ಆಸ್ಪತ್ರೆ, ಉದಾಹರಣೆಗೆ ಇವತ್ತು ಕಿಮ್ಸ್ ಅಲ್ಲಿ ಹುಬ್ಳಿಯಲ್ಲಿ ನಾನು ಏನ್ ಬಂದಿದ್ದೀನಿ ಇಲ್ಲಿ ಆಸ್ಪತ್ರೆಯಲ್ಲಿ ಕೂಡ ನಾವು ಇವತ್ತು ಬಂದಿದ್ದೀವಿ. ಮಧ್ಯಾಹ್ನ ಧಾರವಾಡಕ್ಕೆ ಹೋಗಿದ್ದೆ, ನಿನ್ನೆ ಬೆಳಗಾಂಗೆ ಹೋಗಿದ್ದೆ. ಹಾಗಾಗಿ ಈ ಭಾಗದ ಎಲ್ಲ ಆಸ್ಪತ್ರೆಗಳು ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ, ಒಂದಾರೊಂದು ವೇಳೆ ಇವತ್ತು BF7 ಉಪತಳಿ ಕೆಲವು ದೇಶಗಳಲ್ಲಿ ವ್ಯಾಪಕವಾಗಿ ಏನು ಹರಡಿದೆ ಆ ರೀತಿಯಲ್ಲೇನಾದರೂ ಹರಡುವ ಸಂಭವ ಇದ್ರೆ ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ, ಮತ್ತು ಅದರಿಂದ ಆಸ್ಪತ್ರೆಗಳಲ್ಲಿ ದಾಖಲಾತಿ ಏನಾದರೂ ಹೆಚ್ಚಾದರೆ ಅದಕ್ಕೆ ಅವರಿಗೆ ನಮ್ಮ ಜನರಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡಬೇಕು, ಅವ್ರಿಗೆ ಬೇಗ ಗುಣಮುಖರನ್ನಾಗಿ ಮಾಡಿ ಅವ್ರ ಮನೆಗಳಿಗೆ ಕಳಿಸ್ಲಿಕ್ಕೆ ನಮ್ಮೆಲ್ಲ ಸಿದ್ಧತೆಗಳು ಕೂಡ ಸರಿಯಾಗಿ ಆಗಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವಿವತ್ತು ಮಾಕ್ ಡ್ರಿಲ್ ಅನ್ನು ಮಾಡಿದ್ದೀವಿ. ಇದರಲ್ಲಿ ವಿಶೇಷವಾಗಿ ಕೋವಿಡ್ಗೆ ಅಂತಾನೆ ಕೆಲವು ಹಾಸಿಗೆಗಳನ್ನು ಪ್ರತಿ ಆಸ್ಪತ್ರೆಯಲ್ಲಿ ಮೀಸಲಿಡುವಂಥ ಕೆಲಸ ಆಗಿದೆ. ಕಿಮ್ಸ್ನಲ್ಲೂ ಕೂಡ ಆಗಿದೆ, ಸುಮಾರು 50-60 ಹಾಸಿಗೆಗಳನ್ನು ಈಗಾಗಲೇ ಮೀಸಲಿಟ್ಟಿದ್ದಾರೆ. ಸುಮಾರು ಕಿಮ್ಸ್ ಆಸ್ಪತ್ರೆಯಲ್ಲಿ 200 ವೆಂಟಿಲೇಟರ್ ಇದೆ. ದೊಡ್ಡ ವೈದ್ಯಕೀಯ ಇವತ್ತು ವೈದ್ಯರ ಒಂದು ಸಮೂಹನೇ ಇದೆ ಇಲ್ಲಿ. ಅದೇ ರೀತಿ ನಮ್ಮ ಇವತ್ತು ಏನು PGಗಳಿದ್ದಾರೆ, ಹೌಸ್ ಸರ್ಜನ್ಸ್ ಇದ್ದಾರೆ, ಅದಕ್ಕೆ ಬೇಕಾದಂತ ಇವತ್ತು ಸಿಬ್ಬಂದಿಯವರು ಕೂಡ ಸಹಾಯಕ ಸಿಬ್ಬಂದಿಯವರು ಕೂಡ ಇದ್ದಾರೆ. ಇವತ್ತು ಔಷಧಿಯ ದಾಸ್ತಾನನ್ನ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಎಲ್ಲ ಸಿದ್ಧತೆಗಳು ಕೂಡ ಸರಿಯಾದಂತ ರೀತಿಯಲ್ಲಿ ಆಗಿದೆ. ಆಕ್ಸಿಜನ್ ಪ್ಲಾಂಟ್ಸ್ ಕೂಡ ಇಲ್ಲಿ 40 KL ಇರುವಂತ ಸಾಮರ್ಥ್ಯವನ್ನ 2 ಟ್ಯಾಂಕ್ಗಳನ್ನ ಅಳವಡಿಸಿದೀವಿ. ಒಂದೊಂದು 20 KL, ಅದು ಕೂಡ ಲಿಕ್ವಿಡ್ ಆಕ್ಸಿಜನ್. ಹಾಗಾಗಿ ಹುಬ್ಳಿ ಕಿಮ್ಸ್ ಸಂಸ್ಥೆ ತಮಗೆಲ್ಲ ಗೊತ್ತಿದೆ, ನಿನ್ನೆ ತಾನೇ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದೀವಿ. ಟಫ್ ರೂಲ್ಸ್ ಅನ್ನೋದಕ್ಕಿನ್ನ ನನ್ನ ಪ್ರಕಾರ ನಮ್ಮ ಜನರು ಟಫ್ ಮೈಂಡ್ ಆಗಬೇಕು, ನಾವು ದೃಢ ಸಂಕಲ್ಪವನ್ನು ಮಾಡ್ಕೋಬೇಕು. ನಾವು ಇದನ್ನು ಎದುರಿಸ್ತೇವೆ, ನಾವು ಇದಕ್ಕೆ ಬಲಿ ಆಗದಿರಾ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ತೀವಿ ಅನ್ನುವಂಥ ದೃಢ ಮನಸ್ಸೇನಿದೆ ಆ ಸಂಕಲ್ಪ ಜನಸಾಮಾನ್ಯದಾಗಬೇಕು. ನಮ್ಮ ಸರ್ಕಾರ ಮತ್ತು ನಮ್ಮ ಇಲಾಖೆ ಈಗಾಗಲೇ ದೃಢ ಸಂಕಲ್ಪ ಮಾಡಿದೆ, ಇದನ್ನು ಮಣಿಸ್ತೇವೆ. ಮೊದಲು 3 ಅಲೆಗಳನ್ನು ಯಾವ ರೀತಿ ಸಮರ್ಥವಾಗಿ ಎದುರಿಸಿದ್ದೇವೆ ಇದನ್ನು ಎದುರಿಸ್ತೇವೆ, ನಮ್ಮ ಜನರನ್ನು ರಕ್ಷಣೆ ಮಾಡ್ತೀವಿ ಅಂತೇಳಿ ನಾವು ದೃಢ ಸಂಕಲ್ಪ ಮಾಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಜನರು ಕೂಡ ಈ ಒಂದು ಸೋಂಕು ಬರ್ದಿರೋ ಇರುವಂತಹ ರೀತಿಯಲ್ಲಿ ನಾವು ಕೂಡ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ತೀವಿ ಅನ್ನುವಂತಹ ಮಾನಸಿಕ ಸ್ಥಿತಿಯಲ್ಲಿ ಅವರು ಕೂಡ ಇರ್ತಾರೆ. ರ್ಯಾಂಡಮ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಕೇಂದ್ರ ಆರೋಗ್ಯ ಇಲಾಖೆಯ ಮಾರ್ಗಸೂಚಿ ಏನಿದೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಯಾರು ಸಿಂಪ್ಟೊಮ್ಯಾಟಿಕ್ ಪ್ಯಾಸೆಂಜರ್ಸ್ ಇದ್ದಾರೆ ಮತ್ತು ಕಡ್ಡಾಯವಾಗಿ 2% ಅಷ್ಟು ಏನು ಟೆಸ್ಟನ್ನು ಮಾಡ್ತಾ ಇದ್ದೀವಿ, ಅದು ಮುಂದುವರಿಯುತ್ತೆ. ಬಹುಶಃ 2-3 ದಿನಗಳಲ್ಲಿ ಇನ್ನೂ ಕೂಡ ಏನಾದರೂ ಹೆಚ್ಚು ಕೇಸಸ್ಸನ್ನು ನಾವು ಪತ್ತೆ ಮಾಡಿದರೆ ಖಂಡಿತವಾಗಿಯೂ ಕೂಡ ತಾವೇಳಿಯುವಂಥ ರೀತಿಯಲ್ಲಿ ಕೆಲವು ದೇಶಗಳಲ್ಲಿ ಎಲ್ಲೂ ವ್ಯಾಪಕವಾಗಿ ಹರಡಿದೆ ಅಂಥ ದೇಶಗಳಿಂದ ಬರುವಂಥ ಪ್ರಯಾಣಿಕರ ಮೇಲೆ ಅವರಿಗೆ ಸ್ಕ್ರೀನಿಂಗ್ ಮಾಡುವಂಥದ್ದು, ಟೆಸ್ಟಿಂಗ್ ಮಾಡುವಂಥದ್ದು ಆಗುತ್ತೆ. ರಿಪೋರ್ಟ್ ಮಾಡ್ತಾ ಇದೀವಲ್ಲ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಈಗಾಗಲೇ ನೋಡಿ ಯುನೈಟೆಡ್ ಕಿಂಗ್ಡಮು ಅವರು ಸಂಖ್ಯೆ ಹೇಳೋದನ್ನೇ ಬಿಟ್ಟಿದ್ದಾರೆ. ಅವ್ರು ಏನು ಹೇಳಿದ್ದಾರೆ, ಕೋವಿಡ್ ಕಳೆದ 3 ವರ್ಷದಲ್ಲಿದೆ, ಕೋವಿಡನ್ನು ನಾವು ಎದುರಿಸ್ತಾ ಇದ್ದೇವೆ. ಇದು ಕೂಡ ಎನಿ ಅದರ್ ಇನ್ಫೆಕ್ಷನ್, ಲೈಕ್ ಎನಿ ಅದರ್ ಡಿಸೀಸ್, ನಾವು ಇದಕ್ಕೆ ಚಿಕಿತ್ಸೆಯನ್ನು ಕೊಡುವಂಥಕ್ಕೆ ನಾವು ಸಶಕ್ತರಾಗಿದ್ದೇವೆ. ಬೇರೆ ಇವಾಗ ಯಾವುದಕ್ಕೂ ಕೂಡ ನಾವು ಸಂಖ್ಯೆ ಕೊಡೋದಿಲ್ಲ. ಇವತ್ತು ಯಾವುದೇ ಬೇರೆ ಇನ್ಫೆಕ್ಷನ್ಸ್ಗೆ ಇಷ್ಟು ಸಂಖ್ಯೆ ಇದೆ ಅಂತ ನಾವು ಪ್ರತಿ ದಿವಸ ವರದಿ ಕೊಡ್ತೀವ. ಹಾಗಾಗಿ ಅದನ್ನು ಕೊಡೋದ್ರಿಂದ ಕೆಲವರಿಗೆ ಆತಂಕ ಆಗ್ತಾ ಇದೆ ಅಂತೇಳಿ UK ಅವರು ಹೇಳಿದ್ದಾರೆ. ನಾವು ಕೊಡ್ತಾ ಇದ್ದೀವಿ, ನಮ್ಮ ರಾಜ್ಯದಲ್ಲೂ ಕೊಡ್ತಾ ಇದ್ದೀವಿ, ದೇಶದ ಸಂಖ್ಯೆಯನ್ನು ಕೂಡ ನಾವು ಪಾರದರ್ಶಕತೆಯನ್ನು ನಾವು ಕೊಡ್ತಾ ಇದ್ದೀವಿ. ಅವ್ರು ಹೇಳಿರುವಂಥದ್ದನ್ನು